नमस्कार वीक्षकरे निम्मेल्लरिगू नम्म यूट्यूब वाहिनिगे स्वागत सुस्वागत। वीक्षकरे हिरिय पत्रकर्तरादंतह बि गणपति सर बंदु माध्यमदवर नडेयन्न खंडिसि नम्म डी बॉस परवागि निंतिद्दारे। स्नेहितरे हौदु स्नेहितरे नम्म हिरिय पत्रकर्तरादंतह बि गणपति सर बंदु नम्म डी बॉस दर्शन ಸರ್ ಪರವಾಗಿ ನಿಂತಿದ್ದಾರೆ. ಸೊ ಇತ್ತೀಚೆಗೆ ಅವರ ಒಂದು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಒಂದಷ್ಟು ಮಾತುಗಳನ್ನು ಆಡಿದರು ದರ್ಶನ್ ಮತ್ತು ಸಿನಿಮಾ ಪತ್ರಕರ್ತರ ನಡುವೆ ನಡೆದಂತಹ ಒಂದು ಸನ್ನಿವೇಶಗಳ ಬಗ್ಗೆ. ಸೊ ಬಿ ಗಣಪತಿ ಸರ್ ಬಂದು ಹಿರಿಯ ಪತ್ರಕರ್ತರು, ಕನ್ನಡ ಸಿನಿಮಾ ರಂಗದಲ್ಲಿ ಭಾಳಷ್ಟು ವರ್ಷಗಳ ಕಾಲದಿಂದ ಸಿನಿಮಾಗಳ ಬಗ್ಗೆ ಬರಿತಾ ಇದ್ದರು. ಸೊ ಇವರು ನಮ್ಮ ದರ್ಶನ್ ಸರ್ ಮತ್ತು ಮಾಧ್ಯಮದವರ ನಡುವೆ ನಡೆದಂತಹ ಒಂದು ವಿಷಯದ ಬಗ್ಗೆ ಮಾತನಾಡಿದ್ದಾರೆ ಸ್ನೇಹಿತರೆ. ಸೊ ದರ್ಶನ್ ಸರ್ನ ಮಾಧ್ಯಮದವರು ಬ್ಯಾನ್ ಮಾಡಿದ್ದಾರೆ. ಸೊ ಇವರು ದರ್ಶನ್ ಸರ್ನ ಬ್ಯಾನ್ ಮಾಡ್ತಿರೋದು ಅಥವಾ ಬೈಕಾಟ್ ಮಾಡ್ತಿರೋದು ಇದೇ ಮೊದಲಲ್ಲ. ದರ್ಶನ್ ಸರ್ದು ಅವ್ರದ್ದು ಸರ್ದಾರ ಸಿನಿಮಾ ರಿಲೀಸ್ ಆಗಿತ್ತು. ಆ ಒಂದು ಸಮಯದಲ್ಲಿ ಒಂದು ಪ್ರೆಸ್ ಮೀಟ್ ಇರುತ್ತೆ. ಸೊ ಆ ಒಂದು ಪ್ರೆಸ್ ಮೀಟ್ಗೆ ಬರೋದಕ್ಕೆ ಕಾರಣಾಂತರಗಳಿಂದಾಗಿ ಅರ್ಧ ಗಂಟೆ ತಡವಾಗುತ್ತೆ ದರ್ಶನ್ ಸರ್ಗೆ. ಸೊ ಆ ಒಂದು ಸಮಯದಲ್ಲಿ ಪತ್ರಕರ್ತರು ಬಂದು ಆ ಒಂದು ಪ್ರೆಸ್ ಮೀಟನ್ನು ಬಾಯ್ಕಾಟ್ ಮಾಡ್ತಾರೆ. ಆ ಕ್ಷಣದಲ್ಲೂ ಸಹ ದರ್ಶನ್ ಸರ್ ಬಂದು ಪತ್ರಕರ್ತರ ಬಗ್ಗೆ ಯಾವುದೇ ಒಂದು ಕೆಟ್ಟದಾಗಿ ಹೇಳಿಕೆ ನೀಡಿರಲ್ಲ. ಆದರೆ ಇತ್ತೀಚಿನ ತಲೆಮಾರಿನ ಪತ್ರಕರ್ತರು, ವಿಶೇಷವಾಗಿ ವಿಜುವಲ್ಸ್ ಮೀಡಿಯಾ ಅಂದರೆ ಏನು ನ್ಯೂಸ್ ಚಾನೆಲ್ಗಳಿದ್ದಾರಲ್ಲ, ಸೊ ಅವರು ಒಂದು ಪತ್ರಿಕೋದ್ಯಮದಲ್ಲಿ ಯಾವ ಥರ ಇರಬೇಕೆನ್ನೋದಕ್ಕೆ ಗೊತ್ತಿಲ್ಲ. ಯಾವುದಾದ್ರು ಒಬ್ಬ ನಟರದು ಅಥವಾ ಸೆಲೆಬ್ರಿಟಿಗಳದ್ದು ಖಾಸಗಿ ವಿಷಯಗಳು ಸಿಕ್ಕರೆ ಏನು ಮಾತಾಡಬೇಕು, ಏನು ಪ್ರಶ್ನೆ ಕೇಳಬೇಕು ಅನ್ನೋದು ಗೊತ್ತಿಲ್ಲದೆ ಏನು ಬೇಕಾದರೂ ಮಾತಾಡ್ತಾರೆ. ಸೊ ಇತ್ತೀಚಿನ ದಿನಗಳಲ್ಲಿ ದರ್ಶನ್ ಸರ್ ಬಗ್ಗೆನೂ ಸಹ ಒಂದು ಇನ್ಸಿಡೆಂಟ್ ನಡೀತೋದೇನಪ್ಪ ಅಂತಂದರೆ, ಮೈಸೂರಿನ ಹೋಟೆಲ್ಲೊಂದರಲ್ಲಿ ಅಲ್ಲಿರುವ ಸಿಬ್ಬಂದಿ ಮೇಲೆ ದರ್ಶನ್ ಸರ್ ಹಲ್ಲೆ ಮಾಡಿದ್ದಾರೆ ಅಂತೇಳಿ. ಸೊ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಯಿತು. ಅದಾದ ಮೇಲೆ ದರ್ಶನ್ ಸರ್ ಅವರ ಒಂದು ಆಡಿಯೋ ರಿಲೀಸ್ ಆಗುತ್ತೆ. ಆ ಒಂದು ಆಡಿಯೋದಲ್ಲಿ ದರ್ಶನ್ ಸರ್ ಬಂದು ಪತ್ರಕರ್ತರನ್ನ ಹಿಗ್ಗಾಮುಗ್ಗೆ ಬೈದಿದ್ದಾರೆ, ನ್ಯೂಸ್ ಚಾನಲ್ ಅವ್ರನ್ನ ಹಿಗ್ಗಾಮುಗ್ಗೆ ಬೈದಿದ್ದಾರೆ ಅನ್ನುವಂಥ ಆಡಿಯೋ ಅದರಲ್ಲಿತ್ತು. ಅದು ನಿಜಾನೋ ಸುಳ್ಳು ಅಂತಲೂ ಯಾರೂ ಚೆಕ್ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಹಂಗೆ ಬೈದಿದ್ದಕ್ಕೆ ನಾವು ಬ್ಯಾನ್ ಮಾಡಿಬಿಡ್ತೀವಿ ಅಂತ ಬ್ಯಾನ್ ಮಾಡಿಬಿಟ್ರು. ಸೊ ಇವ್ರು ಬ್ಯಾನ್ ಮಾಡಿಬಿಟ್ರೆ ನಾನು ಸಿನಿಮಾ ಇಂಡಸ್ಟ್ರಿಲಿ ಇರೋಕ್ಕಾಗಲ್ಲ ಅಂದ್ಕೊಂಡು ದರ್ಶನ್ ಸರ್ ಅವರನ್ನು ಹೆದರ್ಕೊಂಡು ಕೂಡಲಿಲ್ಲ. ಸೊ ಕ್ರಾಂತಿ ಸಿನಿಮಾ ಮುಹೂರ್ತದ ಫಂಕ್ಷನ್ಗೆ ಯಾವುದೇ ಒಬ್ಬ ನ್ಯೂಸ್ ಚಾನಲ್ ಅವ್ರನ್ನು ಅವರು ಇನ್ವೈಟ್ ಮಾಡಲಿಲ್ಲ. ಸೊ ಅವರೇ ಒಂದು ಸ್ವತಃ ಇಂಟರ್ವ್ಯೂ ಮಾಡಿ ಒಂದು ಯೂಟ್ಯೂಬ್ ಚಾನಲಲ್ಲಿ ಆ ಒಂದು ವಿಡಿಯೋಗಳನ್ನ ಹರಿಬಿಟ್ಟರು, ಪ್ರಚಾರ ಪಡ್ಕೊಂಡ್ರು. ಸೊ ಇದಾದ ಕೆಲವು ದಿನಗಳ ನಂತರ ಬಿ ಟಿ ವಿ ಅವರು ಮಾಡಿದ್ದು ತಪ್ಪನ್ನಿಸ್ತು ಬಿ ಟಿ ವಿ ಅವ್ರಿಗೆ. ಸೊ ಅವರು ದರ್ಶನ್ ಪರವಾಗಿ ನಿಂತರು. ಈಗ ಹಿರಿಯ ಪತ್ರಕರ್ತರಾದಂತಹ ಬಿ ಗಣಪತಿ ಸರ್ ಏನಿದ್ದಾರಲ್ಲ, ಸೊ ಇವರು ಸಹ ಮಾಧ್ಯಮದವರು ನಡ್ಕೊಂಡ ರೀತಿಯನ್ನು ಖಂಡಿಸಿ ನಮ್ಮ ಡಿ ಬಾಸ್ ದರ್ಶನ್ ಸರ್ ಪರವಾಗಿ ನಿಂತಿದ್ದಾರೆ ಸ್ನೇಹಿತರೆ. ಸ್ನೇಹಿತರೆ, ಒಬ್ಬ ನಟ ಅಥವಾ ಒಬ್ಬ ಸೆಲೆಬ್ರಿಟಿ ಯಾವುದಾದ್ರೂ ಒಂದು ಸಂಕಷ್ಟಕ್ಕೆ ಎದುರಾದಾಗ ಸೊ ನೀವು ಯಾವ ಥರ ಪ್ರಶ್ನೆ ಕೇಳಬೇಕು, ಏನು ಮಾತಾಡಿಸ್ಬೇಕು ಅನ್ನೋದು ಈಗಿನ ತಲೆಮಾರಿನ ಪತ್ರಕರ್ತರಿಗೆ ಗೊತ್ತಿಲ್ಲ. ಸೊ ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತಾರೆ. ಸೊ ಆ ಒಂದು ಟೆನ್ಷನಲ್ಲಿ ದರ್ಶನ್ ಸರ್ ಏನೋ ಮಾತಾಡಿರ್ಬೋದು, ಅದು ಮಾತಾಡಿದ್ದು ಸರಿನೋ ತಪ್ಪು ಅನ್ನೋದು ಪಕ್ಕಕ್ಕಿಟ್ಟು ಅವ್ರು ಯಾಕೆ ಆ ಥರ ಮಾತಾಡಿದರು ಎನ್ನುವುದ್ರ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡಿದ್ದಾರೆ ಸ್ನೇಹಿತರು. ಸೊ ಇದ್ರ ಸಂಪೂರ್ಣ ವಿಡಿಯೋ ಇಲ್ಲಿದ್ದಾವೆ ನೋಡಿ ಸ್ನೇಹಿತರೆ. ಸೊ ಈ ವಿಡಿಯೋನ ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕೋಕ್ಕಾಗಲ್ಲ, ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಸೊ ಅದರಿಂದ ನೀವು ಬಿ ಗಣಪತಿ ಸರ್ ಅವರ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಟ್ಟು ನೋಡ್ಬೋದು. ಸೊ ಇಲ್ಲಿ ಮಾಧ್ಯಮದವರು ಮಾಡಿರುವಂತಹ ತಪ್ಪನ್ನು ಎತ್ತಿ ಹಿಡಿದು ದರ್ಶನ್ ಸರ್ ಅವರು ಸಹ ಮನುಷ್ಯರು, ಒಬ್ಬ ವ್ಯಕ್ತಿಗೆ ನೀವು ಯಾವಾಗಲಾದರೂ ಏನಾದರೂ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟರೆ ಆ ಅಪ್ಪ ನಿಜವಾಗ್ಲೂ ಕೋಪದಿಂದ ರಿಯಾಕ್ಟ್ ಮಾಡಲೇಬೇಕಾಗುತ್ತೆ. ಸೊ ಆ ಕಾರಣದಿಂದ ದರ್ಶನ್ ಸರ್ ರಿಯಾಕ್ಟ್ ಮಾಡಿದ್ದಾರೆ. ಇದರಲ್ಲಿ ಅವ್ರ ತಪ್ಪಿಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ಮಾಧ್ಯಮದವ್ರದ್ದೇ ತಪ್ಪಿದೆ ಎನ್ನುವಂಥ ಮಾತುಗಳನ್ನ ಅವರು ಹೇಳಿದ್ದಾರೆ. ಸೊ ದಯವಿಟ್ಟು ಈ ಫುಲ್ ವಿಡಿಯೋನ ನೀವು ಅವ್ರ ಚಾನಲ್ಗೆ ಹೋಗಿ ಭೇಟಿ ಕೊಟ್ಟು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಸ್ನೇಹಿತರೆ, ವಿಡಿಯೋ ನಿಮ್ಗೆ ಇಷ್ಟ ಆದರೆ ಕೂಡಲೇ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಬಗ್ಗೆ ಆಗಲಿ, ಡಿ ಬಸ್ ಬಗ್ಗೆ ಆಗಲಿ, ಅಥವಾ ಬಿ ಗಣಪತಿ ಸರ್ ಬಗ್ಗೆ ಆಗಲಿ ನಿಮ್ಗೆ ಏನಾದರೂ ಹೇಳಬೇಕು ಅನಿಸಿದ್ರೆ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.